ಸ್ನೇಹಿತರೆ, ನಿಮಗೆ ಕಣ್ಣುಗಳು ಉರಿಯುತ್ತವ? ಇಡೀ ದಿನವೆಲ್ಲ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡಿಕೊಂಡು ಹಾಗೆ ಹೊರಗಡೆ ಬಿಸಿಲಿನಲ್ಲಿ ಓಡಾಡಿಕೊಂಡು ಬಂದಾಗ ಕಣ್ಣುಗಳು ಉರಿಯುವುದು ಸಹಜವೇ. ಆದರೆ ಅದಕ್ಕೊಂದು ಅಡುಗೆ ಮನೆಯಲ್ಲಿ ಔಷಧವಿದೆ. ಏನಪ್ಪಾ ಅದು ಅಂತೀರಾ? ಸಿಂಪಲ್. ನೀವು ಊಟ ಮಾಡುತ್ತಿದ್ದ ಸಮಯದಲ್ಲಿ ಊಟದ ಜೊತೆ ಈರುಳ್ಳಿಯನ್ನ ತಿಂದ್ರೆ ಸಾಕು. ಈರುಳ್ಳಿಯನ್ನ ತಿಂದ್ರೆ ನಿಮ್ಮ ಕಣ್ಣುಗಳು ಉರಿಯುವುದನ್ನ ಕಡಿಮೆ ಆಗುತ್ತವೆ. ಈರುಳ್ಳಿ ಒಂದೇ ಅಲ್ಲ, ಇನ್ನೊಂದು ಉಪಾಯವಿದೆ. ನೀವು ಊಟದ ಜೊತೆ ಮನೆಯಲ್ಲಿ ಹೆಚ್ಚಾಗಿ ಬೆಂಡೆಕಾಯಿ ಪಲ್ಯನ್ನ ಮಾಡಿಸಿ. ಹೆಚ್ಚಾಗಿ ಬೆಂಡೆಕಾಯಿ ತಿನ್ನೋದ್ರಿಂದ ನಮ್ಮ ಕಣ್ಣುಗಳ ಶಕ್ತಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹಾಗೆ ಕಣ್ಣುಗಳು ಕೂಡ ತಂಪಾಗಿರುತ್ತೆ. ನಾವೆಷ್ಟೇ ಕಂಪ್ಯೂಟರ್ ಎದುರುಗಡೆ ಕೂತ್ಕೊಂಡ್ರು ಅಥವಾ ನಾವು ಬಿಸಿಲಲ್ಲಿ ಓಡಾಡಿದ್ರು ಕೂಡ ನಮ್ಮ ಕಣ್ಣುಗಳು ನೋವಾಗದ ಹಾಗೆ ನೋಡ್ಕೊಳ್ತವೆ. ಅಷ್ಟೇನಾ ಅಂತ ಅನ್ಕೋಬೇಡಿ, ಅದಕ್ಕೆ ಇನ್ನೊಂದು ಉಪಾಯವೂ ಇದೆ. ರಾತ್ರಿ ಮಲಗುವ ಮುನ್ನ ನೀವು ಅಂಗಾಲಿಗೆ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿದ್ರೆ ಕಣ್ಣಿನ ನರದ ಒತ್ತಡವನ್ನ ಕಡಿಮೆಯಾಗಿ ಕಣ್ಣುಗಳು ತಂಪಾಗುತ್ತವೆ. ಗೆಳೆಯರೇ, ಕೊನೆಯದಾಗಿ ಸೈನ್ ಆಫ್ ಮಾಡೋಕ್ಕಿಂತ ಮುಂಚೆ ಒಂದ್ ಮಾತು. ಜೀವ ನಮ್ ಕೈಯಲ್ಲಿರುವುದಿಲ್ಲ, ಅದು ಯಾವಾಗ ಬೇಕಾದ್ರೂ ಹೋಗ್ಬಹುದು. ಆದ್ರೆ ಜೀವನ ನಮ್ ಕೈಯಲ್ಲೇ ಇರುತ್ತೆ. ನಾವು ಹೇಗೆ ರೂಪಿಸಿಕೊಂಡ್ರೆ ಹಾಗೆ ನಮ್ಮ ಜೀವನದ ರೂಪರೇಷೆಗಳನ್ನ ಬದಲಾಗುತ್ತವೆ. ಗಮನದಲ್ಲಿರ್ಲಿ ಸ್ನೇಹಿತರೆ, ಯಾರಿಗೂ ಕೆಟ್ಟದ್ ಮಾಡಬೇಡಿ. ಒಳ್ಳೆಯದನ್ನ ಬಯಸಿ, ಒಳ್ಳೆಯದನ್ನೇ ಮಾಡಿ, ನಿಮಗೂ ಖಂಡಿತ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದೇ ತರಹದ ವಿಷಯ ಆಧಾರಿತ ವಿಡಿಯೋಗಳನ್ನು ನೋಡಲು ನಮ್ಮ ಯೂಟ್ಯೂಬ್ ಚಾನಲ್ CR ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ.